ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸ್ವಾಗತ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳು SSLC ಎಕ್ಸಾಮಿನೇಷನ್ ಸೆಂಟರ್ ಮತ್ತು SSLC ಎಕ್ಸಾಮ್ ಹಾಲ್ ಟಿಕೆಟ್ ನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ದರು ಈಗ ಅವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಬಂದು ನಿಮಗೆ ತಿಳಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ವಿಡಿಯೋ ಹೇಳ್ತಾ ಇರೋ ಇನ್ಫಾರ್ಮೇಷನ್ ನಿಮಗೆ ಸಹಾಯ ಆಗಬಹುದು ಅದಕ್ಕೋಸ್ಕರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಸರಿಯಾದ ಮಾಹಿತಿಯನ್ನು ಆದಷ್ಟು ಬೇಗ ನಿಮಗೆ ತಲುಪಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಸತತವಾಗಿ ಮಾಡ್ತಾ ಇರ್ತೇನೆ ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಕೂಡ ಮಾಡಿ ಯಾಕೆಂದರೆ ವಿಡಿಯೋ ನಿಮಗೆ ಖಂಡಿತವಾಗಿ ಸಹಾಯ ಆಗುತ್ತೆ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಏನು ಅಂತಂದರೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಲ್ಲಿ ಹೆಚ್ಚಿನದು ಯಾವುದ್ರ ಬಗ್ಗೆ ಇತ್ತು ಅಂತಂದರೆ SSLC ಎಕ್ಸಾಮಿನೇಷನ್ ಸೆಂಟರ್ ಬದಲಾಗುತ್ತೆ ಅಂತ ಇದರ ಅರ್ಥ ಏನು ಅಂತಂದರೆ ಒಂದು ಹಳೆ ಒಂದು ಟೈಮ್ ಟೇಬಲ್ ಏನಿತ್ತು ಅದರ ಪ್ರಕಾರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶಿಕ್ಷಣ ಇಲಾಖೆಯವರು ಒಂದು ಹಾಲ್ ಟಿಕೆಟನ್ನು ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀಡಿದರು ಆ ಒಂದು ಹಾಲ್ ಟಿಕೆಟ್ನಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಹೆಸರಿತ್ತು ಅದೇ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಪರೀಕ್ಷೆ ನಡೆಯುತ್ತಾ ಅಥವಾ ಈಗ ಏನು ಎಕ್ಸಾಮ್ ನಡೆಸ್ತಾರೆ ಅದಕ್ಕೋಸ್ಕರ ಬೇರೆ ಎಕ್ಸಾಮಿನೇಷನ್ ಸೆಂಟರ್ನ ಹೆಸರನ್ನು ನೀಡ್ತಾರೆ ಅಥವಾ ಆ ಬೇರೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಾವು ಪರೀಕ್ಷೆಯನ್ನು ಬರೀಬೇಕಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದರು ಇದಕ್ಕೆ ಉತ್ತರ ಏನು ಅಂತಂದರೆ ನಿಮಗೆ ಮೊದಲು ಯಾವ ಹಾಲ್ ಟಿಕೆಟನ್ನು ನೀಡಿದರು ಆ ಹಾಲ್ ಟಿಕೆಟ್ನಲ್ಲಿ ಯಾವ ಎಕ್ಸಾಮಿನೇಷನ್ ಸೆಂಟರ್ನ ಹೆಸರಿತ್ತು ಅದೇ ಎಕ್ಸಾಮಿನೇಷನ್ ಸೆಂಟರ್ ಈಗ ಹೊಸದಾಗಿನ ಹಾಲ್ ಟಿಕೆಟ್ ನೀಡ್ತಾರೆ ಅದರಲ್ಲೂ ಕೂಡ ಅದೇ ಹೆಸರಿರುತ್ತೆ ಇದರ ಅರ್ಥ ಏನು ಅಂತಂದರೆ ಎಕ್ಸಾಮಿನೇಷನ್ ಸೆಂಟರ್ ಬದಲಾಗೋದಿಲ್ಲ ಆದರೆ ಕೆಲವೊಂದು ಕೇಸ್ಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬದಲಾಗೋ ಸಾಧ್ಯತೆ ಇದೆ ಯಾವಾಗ ಅಂತಂದರೆ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಸೆಂಟರ್ ಏನು ಮೊದಲಿನ ಹಾಲ್ ಟಿಕೆಟಲ್ಲಿ ನೀಡಲಾಗಿತ್ತು ಆ ಎಕ್ಸಾಮಿನೇಷನ್ ಸೆಂಟರ್ ಕಂಟೈನ್ಮೆಂಟ್ ಝೋನ್ನಲ್ಲಿ ಇದ್ದರೆ ಅಂತ ಹೇಳಿದರೆ ಈ ಸೋಂಕು ಏನಿದೆ ಆ ಸೋಂಕಿನ ಕೇಸಸ್ಗಳು ಯಾವ ಪ್ರದೇಶದಲ್ಲಿ ಹೆಚ್ಚಿದ್ದಾವೆ ಅಂದರೆ ರೆಡ್ ಝೋನ್ ಏನಿರುತ್ತೆ ಅದರೊಳಗೆ ಹೆಚ್ಚು ಯಾವ ಒಂದು ಪ್ರದೇಶದಲ್ಲಿ ಇರುತ್ತೆ ಅದನ್ನು ಕಂಟೈನ್ಮೆಂಟ್ ಝೋನ್ ಅಂತ ಕರೀತಾರೆ ಈಗ ಎಕ್ಸಾಮಿನೇಷನ್ ಸೆಂಟರ್ ಇಂತಹ ಕಂಟೈನ್ಮೆಂಟ್ ಝೋನ್ನಲ್ಲಿ ಇದ್ದರೆ ಅಂತಹ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬದಲಾಗೋ ಸಾಧ್ಯತೆ ಇರುತ್ತೆ ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಈಗ ಹಾಸ್ಟೆಲ್ನಲ್ಲಿ ಇದ್ದ ವಿದ್ಯಾರ್ಥಿಗಳು ಮತ್ತು ವಲಸೆ ಕಾರ್ಮಿಕರ ಮಕ್ಕಳಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ ನೀವೀಗ ಬೇರೆ ಜಿಲ್ಲೆಯಲ್ಲಿ ಇದ್ದರೆ ಅದೇ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ನೀಡ್ತೇವೆ ಅಂತ ತಿಳಿಸಿದರು ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಶಿಕ್ಷಣ ಸಂಸ್ಥೆ ಅಥವಾ ನಿಮ್ಮ ಶಾಲೆಯವರು ಶಿಕ್ಷಣ ಇಲಾಖೆಯವರಿಗೆ ಒಂದು ಮೆಸೇಜನ್ನು ಕಳಿಸಿದರೆ ಅಂತ ಹೇಳಿದರೆ ಇಂತಹ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆ ಇದ್ದಾರೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನಿಮಗೆ ನೀವು ಇರುವ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ನೀಡೋದಕ್ಕೋಸ್ಕರ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಬದಲಾಗುವ ಸಾಧ್ಯತೆ ಇರುತ್ತೆ ಇಲ್ಲದೇ ಇದ್ದರೆ ನೀವು ಕಂಟೈನ್ಮೆಂಟ್ ಝೋನಲ್ಲೂ ಇಲ್ಲ ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆ ಅಥವಾ ನಿಮ್ಮ ಶಾಲೆ ವತಿಯಿಂದ ನೀವು ಬೇರೆ ಜಿಲ್ಲೆಯಲ್ಲಿದ್ದೀರಿ ಅಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ನೀಡಿ ಅಂತ ಶಿಕ್ಷಣ ಇಲಾಖೆಯವರಿಗೆ ಸಂದೇಶವನ್ನು ಕಳಿಸಿಲ್ಲ ಅಂಥ ಸಂದರ್ಭದಲ್ಲಿ ನಿಮಗೆ ಮೊದಲು ಏನು ಎಕ್ಸಾಮಿನೇಷನ್ ಸೆಂಟರ್ ಇತ್ತು ಅದೇ ಎಕ್ಸಾಮಿನೇಷನ್ ಸೆಂಟರಲ್ಲಿ ಪರೀಕ್ಷೆ ನಡೆಯುತ್ತೆ ಈ ಮಾಹಿತಿ ನಿಮಗೆ ಸಂತೋಷವನ್ನು ಕೊಟ್ಟಿದೆ ಅಂತ ಅನಿಸುತ್ತೆ ನೀವು ಇದುವರೆಗೆ ವಿಡಿಯೋನ ಲೈಕ್ ಮಾಡದಿದ್ದರೆ ಈಗ ಲೈಕ್ ಮಾಡಬಹುದು ಈಗ ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಮಾಹಿತಿ ಏನು ಅಂತಂದರೆ ಈಗ ಕೆಲವೊಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಅಂತ ಅಥವಾ ಎಲ್ಲ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯವರು ಒಂದು ಕೊಠಡಿ ಅಥವಾ ಒಂದು ಕೋಣೆಯಲ್ಲಿ 20 ವಿದ್ಯಾರ್ಥಿಗಳು ಕುಳಿತು ಪರೀಕ್ಷೆಯನ್ನು ಬರೀಬಹುದು ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಕೊಠಡಿಯಲ್ಲಿ ಕುಳಿತು ಪರೀಕ್ಷೆಯನ್ನು ಬರೀಬಾರ್ದು ಅಂತ ತಿಳಿಸಿದ್ದಾರೆ ಕಾರಣ ಏನು ಅಂತಂದರೆ ಸೋಷಿಯಲ್ ಡಿಸ್ಟಾನ್ಸಿಂಗನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಏನಾಗುತ್ತೆ ಕೆಲವೊಂದು ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಕೊಠಡಿಗಳ ಕೊರತೆ ಉಂಟಾಗಬಹುದು ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಅದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಬೇರೆ ಕೋಣೆಗಳು ಅಥವಾ ಬೇರೆ ರೂಮ್ಸ್ ಇದ್ದರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ತಿಳಿಸಿದ್ದಾರೆ ಇಲ್ಲದೇ ಇದ್ದರೆ ಆ ಒಂದು ಸ್ಕೂಲ್ ಅಥವಾ ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಏನಿರುತ್ತೆ ಅದರ ಹತ್ತಿರದಲ್ಲಿ ಬೇರೆ ಯಾವುದಾದ್ರೂ ಒಂದು ಸ್ಕೂಲ್ ಇದ್ದರೆ ಅಲ್ಲಿನ ಕೋಣೆಗಳನ್ನು ನೀವು ಎಕ್ಸಾಮಿನೇಷನ್ ಸೆಂಟರಾಗಿ ಬಳಸ್ಕೊಳ್ಬಹುದು ಅಂತ ತಿಳಿಸಿದ್ದಾರೆ ಆದರೆ ಎಕ್ಸಾಮಿನೇಷನ್ ಸೆಂಟರ್ನ ಹೆಸರೇನಿರುತ್ತೆ ಅದು ಸೇಮ್ ಇರುತ್ತೆ ಸರಿ ಈಗ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದರೆ ಈ ಹೊಸ ಹಾಲ್ ಟಿಕೆಟನ್ನು ಯಾವಾಗ ಕೊಡ್ತಾರೆ ಮತ್ತು ಇದನ್ನು ಎಲ್ಲಿಂದ ಪಡೆದುಕೊಳ್ಬಹುದು ಅಂತ ಈಗಾಗಲೇ ಹೇಳಿದ ರೀತಿ ಹೊಸ ಹಾಲ್ ಟಿಕೆಟನ್ನು ಕೊಡ್ತಾರೆ ಅಂದರೆ ಮೊದಲೇನು ಹಾಲ್ ಟಿಕೆಟ್ ಇತ್ತಲ್ಲ ಅದನ್ನು ಬಿಟ್ಟು ಈಗ ಹೊಸ ಹಾಲ್ ಟಿಕೆಟನ್ನು ಕೊಡ್ತಾರೆ ಇನ್ನು ಜೂನ್ 25ರಿಂದ ಜುಲೈ 4ರವರೆಗೆ ಪರೀಕ್ಷೆ ನಡೆಯುತ್ತೆ ಅದಕ್ಕೋಸ್ಕರ ಈ ಹಾಲ್ ಟಿಕೆಟನ್ನು ನಿಮ್ಮ ಸ್ಕೂಲ್ನಲ್ಲೇ ನೀಡ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸ್ಕೂಲ್ನಲ್ಲಿ ಕಲಿತಾ ಇದ್ದೀರಲ್ಲ ಅದೇ ಸ್ಕೂಲ್ನಲ್ಲಿ ನಿಮಗೆ ಈ ಹಾಲ್ ಟಿಕೆಟನ್ನು ನೀಡ್ತಾರೆ ಮತ್ತೊಂದೇನು ಅಂತಂದರೆ ಈ ಹಾಲ್ ಟಿಕೆಟ್ ಯಾವಾಗ ನೀಡ್ತಾರೆ ಅಂತ ಹೇಳಿದ್ರೆ ಜೂನ್ 2ನೇ ವಾರದಲ್ಲಿ ಈ ಹಾಲ್ ಟಿಕೆಟ್ ವಿದ್ಯಾರ್ಥಿಗಳಿಗೆ ಸಿಗಬಹುದು ಅಂತ ತಿಳಿಸಿದ್ದಾರೆ ಈಗ ಮುಂದಿನ ಮಾಹಿತಿ ಯಾರಿಗೆ ಅಂತಂದರೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರು ಅಥವಾ ಯಾವ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಶಾಲೆಯವರು ಈ ಮಾಹಿತಿನ ಶಿಕ್ಷಣ ಇಲಾಖೆಯವರಿಗೆ ತಿಳಿಸಿದರು ಏನು ಅಂತಂದರೆ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಯಲ್ಲಿದ್ದಾರಂತ ಅಂತಹ ವಿದ್ಯಾರ್ಥಿಗಳಿಗೆ ಈ ಹಾಲ್ ಟಿಕೆಟನ್ನು ಎಲ್ಲಿಂದ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಈ ಹಾಲ್ ಟಿಕೆಟನ್ನು ನೀವು ನಿಮ್ಮ ಸ್ಕೂಲಿಗೆ ಕಳಿಸಿರ್ತಾರೆ ಅಂತ ಹೇಳಿದ್ರೆ ನೀವು ಈಗಾಗಲೇ ಯಾವ ಸ್ಕೂಲಲ್ಲಿ
ಕಲಿತಾ ಇರ್ತಿರೋ ಆ ಸ್ಕೂಲಿಗೆ ಕೂಡ ನಿಮ್ಮ ಹಾಲ್ ಟಿಕೆಟನ್ನು ಕಳಿಸಿರ್ತಾರೆ ಮತ್ತು ನೀವು ಆಟ್ ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದ್ದೀರೋ ಆ ಜಿಲ್ಲೆಯ BEO ಆಫೀಸಿಗೂ ಕೂಡ ಹಾಲ್ ಟಿಕೆಟನ್ನು ಕಳಿಸಿರ್ತಾರೆ ಮತ್ತು ನಿಮಗೆ ಈಗ ಹೊಸದಾಗಿ ಯಾವ ಎಕ್ಸಾಮಿನೇಷನ್ ಸೆಂಟರ್ ಸಿಕ್ಕಿರತ್ತೋ ಆ ಎಕ್ಸಾಮಿನೇಷನ್ ಸೆಂಟರ್ಗೂ ಕೂಡ ನಿಮ್ಮ ಹಾಲ್ ಟಿಕೆಟನ್ನು ಕಳಿಸಿರ್ತಾರೆ ಸೊ ಈ ಮೂರು ಆಪ್ಷನ್ನಲ್ಲಿ ನೀವು ಎಲ್ಲಿಂದ ಬೇಕಾದರೂ ಕೂಡ ನಿಮ್ಮ ಹಾಲ್ ಟಿಕೆಟನ್ನು ನೀವು ಪಡೆದುಕೊಳ್ಳಬಹುದು ಯಾವ ವಿದ್ಯಾರ್ಥಿಗಳು ಅಂದರೆ ವಲಸೆ ಕಾರ್ಮಿಕರ ಮಕ್ಕಳು ಅಥವಾ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಬೇರೆ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ನೀಡಿರ್ತಾರಲ್ಲ ಆ ವಿದ್ಯಾರ್ಥಿಗಳು BEO ಆಫೀಸ್ ಅಂದರೆ ನೀವು ಆ್ಯಟ್ ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದ್ದೀರಾ ಆ ಜಿಲ್ಲೆಯ BEO ಆಫೀಸ್ ಅಥವಾ ನಿಮಗೆ ಹೊಸದಾಗಿ ಏನು ಎಕ್ಸಾಮಿನೇಷನ್ ಸೆಂಟರ್ ಸಿಕ್ಕಿದೆ ಆ ಎಕ್ಸಾಮಿನೇಷನ್ ಸೆಂಟರ್ ಅಥವಾ ನೀವು ಈಗಾಗಲೇ ಯಾವ ಸ್ಕೂಲ್ನಲ್ಲಿ ಕಲಿತಾ ಇದ್ದೀರೋ ಆ ಸ್ಕೂಲ್ನಿಂದ ನಿಮ್ಮ ಹಾಲ್ ಟಿಕೆಟನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಇಲ್ಲದೇ ಇದ್ದರೆ ಬಾಕಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಹಾಲ್ ಟಿಕೆಟನ್ನು ನಿಮಗೆ ನೀಡಲಾಗುತ್ತೆ ಇದೇ ರೀತಿ ಹಲವಾರು ಮಾಹಿತಿಗಳನ್ನು ನಿಮಗೆ ತಲುಪಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತೇನೆ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಮತ್ತು ಕೆಲವು ವಿಷಯಗಳು ಏನು ಅಂತ ಅಂದರೆ ರಿವಿಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು ಅದೇ ರೀತಿ ಡಿಸ್ಟ್ರಾಕ್ಷನನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಇಫೆಕ್ಟಿವ್ ಆಗಿ ಯಾವ ರೀತಿ ಸ್ಟಡಿ ಮಾಡ್ಕೊಳ್ಬೇಕು ಅದರ ಬಗ್ಗೆ ಮತ್ತು ಹೌ ಟು ರೀಡ್ ಬುಕ್ ಈ ರೀತಿ ಹಲವಾರು ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಈ ಆ ವೀಡಿಯೋಗಳನ್ನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅದೇ ರೀತಿ ಹಲವಾರು ಮಾಹಿತಿಗಳನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೇನೆ ಇನ್ಸ್ಟಾಗ್ರಾಮ್ ID ಹೆಸರು ಎಜುಕೇರ್ ಕರ್ನಾಟಕ ಅಂತ ಇಲ್ಲಿ ಸೈಡಿಗೆ ನೋಡ್ತಾ ಇದ್ದಾರೆ ಮತ್ತು ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡಿ ಮತ್ತು ಸಾಧ್ಯ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ ಜೈ ಹಿಂದ್ ವಂದೇ ಮಾತರಂ